ಗದಗ ಜಿಲ್ಲೆಯ ಮುಂಡರಗಿ ತಾಲೂಕು ಸರ್ಕಾರಿ ಮಾದರಿ ಗಂಡು ಮಕ್ಕಳ ಶಾಲೆಯ ಸ್ಥಿತಿ ಅಧೋಗತಿ. ಒಂದರಿಂದ ಏಳನೇ ತರಗತಿ ವಿದ್ಯಾರ್ಥಿಗಳಿರುವ ಈ ಶಾಲೆಯ ಮೇಲ್ಛಾವಣಿ ಹಂಚುಗಳು ಹಾರಿಬಿದ್ದವೆ. ಜೊತೆಗೆ ವಿದ್ಯಾರ್ಥಿಗಳು ಕುಳಿತುಕೊಳ್ಳುವ ತರಗತಿಯ ಮೇಲೆ ಇರುವ ಹಂಚುಗಳು ಒಡೆದು ಹಾರಿವೆ. ಮಳೆ ಬಂದರೆ ನೀರೆಲ್ಲ ಮಕ್ಕಳ ಮೇಲೆ ಬೀಳುತ್ತದೆ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕೆಂದು ಸರ್ಕಾರ ಹೇಳುತ್ತದೆ. ಆದರೆ ಮುಂಡರಗಿ ತಾಲೂಕಿನ ಪ್ರತಿ ಶಾಲೆಗೂ ಕಳಿಸಬೇಕಾದ ಶಾಲೆಯ ಸಮವಸ್ತ್ರಗಳು ಇದೇ ಶಾಲೆಯಲ್ಲಿದ್ದು ಮಳೆ ಬಂದರೆ ನೀರು ಪಾಲಾಗುತ್ತವೆ ಎಂದು ಆಮ್ ಆದ್ಮಿ ಪಕ್ಷದ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ದೊಡ್ಡಮನಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಅಮರ ನಾಗರಹಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಹಾಗೂ ಸಂಬಂಧಪಟ್ಟ ಶಾಸಕರಿಗೆ ಶೀಘ್ರವೇ ಸರ್ಕಾರಿ ಶಾಲೆಗೆ ಸೂಕ್ತ ರೀತಿಯಲ್ಲಿ ಸರಿಪಡಿಸಬೇಕು. ಈ ಶಾಲೆಯಲ್ಲಿ ಬಡವರ, ಕೂಲಿ ಕಾರ್ಮಿಕರ, ಪೌರಕಾರ್ಮಿಕರ, ಹಿಂದುಳಿದ ಜನರ, ದಲಿತರ ಮಕ್ಕಳು ಕಲಿಯುತ್ತಿದ್ದು ಮಕ್ಕಳಿಗೆ ಏನಾದರೂ ಆದರೆ ಯಾರು ಜವಾಬ್ದಾರರು? ಶೀಘ್ರ ಭೇಟಿ ನೀಡಿ ಶಾಲೆಯ ದುರಸ್ತಿಯನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದರು. ರಂಗನಾಥ್, ಜೆಕೆ ನ್ಯೂಸ್ ಕನ್ನಡ, ಮುಂಡರಗಿ. ಇವತ್ತಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮೆಲ್ಲ ಯುವಕರಿಂದ ಇವತ್ತು MCS ಶಾಲೆಗೆ ಯಾತಕ್ಕಪ್ಪ ಬಂದಿದ್ದೀವಿ ಅಂದ್ರೆ ಮಳೆಯಿಂದ ಇಲ್ಲಿ ಮೇಲ್ಭಾಗದ ಚಾವಣಿ ಕುಸಿದು ಬಿದ್ದಿದೆ. ಆದರೂ ಕೂಡ ಇಲ್ಲಿ ಪ್ರಿನ್ಸಿಪಾಲ್ ಮಾತ್ರ ಬಿ ಓ ಅವರ ಗಮನಕ್ಕೂ ಬಂದರೂ ಕೂಡ ಇಲ್ಲಿ ಯಾವುದೇ ಕಾರ್ಯ ಮಾಡಿಲ್ಲ. ಪೂರಾ ಇನ್ನೂ ಎರಡು ಮೂರು ಮಳೆ ಆತಪ್ಪ ಅಂತಂದ್ರೆ ಪೂರಾ ಶಾಲೆನ ಕುಸಿದು ಬಿದ್ದಾಗ ಇದು ಎಲ್ಲ ನಾವು ವೀಕ್ಷಣೆ ಮಾಡಿದ್ದೀವಿ. ಇಲ್ಲಿ ಪೂರಾ ಶಾಲೆನ ಕುಸಿದು ಬೀಳ್ತಾ ಇಲ್ಲಿ ಜೀವಹಾನಿ ಆದರೂ ಕೂಡ ಇವ್ರ ಬಗ್ಗೆ ಇಲ್ಲಿ ಯಾರಿಗೂ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ನೋವೇ ಇಲ್ಲ. ಯಾಕಪ್ಪ ಅಂತಂದ್ರೆ ಇವ್ರ ಮಕ್ಕಳು ಇಲ್ಲೇ ಕಲಿತಾ ಇಲ್ಲ. ಯಾವ ಅಧಿಕಾರಿಗಳ ಮಕ್ಕಳು ಇಲ್ಲೇ ಕಲಿತಾ ಇಲ್ಲ. ಇಲ್ಲಿ ಬಡ ಮಕ್ಕಳು ಕಲಿತಾರ, ರೈತರ ಮಕ್ಕಳು ಕಲಿತಾರ, ದಲಿತರ ಮಕ್ಕಳು ಕಲಿತಾರ. ಹೀಗಾಗಿ ಇಲ್ಲಿ ಮಕ್ಕಳಿಗೋಸ್ಕರ ಯಾರು ವಿಚಾರ ಮಾಡುವವರು ದಯವಿಟ್ಟು ಇದು ಕೂಡಲೇ ಕೆಲವೇ ದಿನಗಳಲ್ಲಿ ಇಲ್ಲಿ ಏನಾದರೂ ಸರಿಪಡಿಸಲಿಲ್ಲಪ್ಪ ಅಂತಂದ್ರೆ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಗಂಟೆಯನ್ನು ಕೊಡ್ತೀವಿ. ಇಲ್ಲಿ ಏನಾರು ಸರಿಪಡಿಸಲಿಲ್ಲಪ್ಪ ಅಂದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಯಾವ ಮಕ್ಕಳಿಗಾದರೂ ಒಂದು ಸ್ವಲ್ಪ ಆದರೂ ಹಾನಿ ಆತಂದ್ರೆ ನಾವು ಅದನ್ನು ಸಹಿಸಲ್ಲ, ಯಾವ ಕಾರಣಕ್ಕೂ ಸಹಿಸಲ್ಲ, ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಇದನ್ನು ಮನವಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೆ, ಇದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಹಾಗೂ ಇಲ್ಲಿರ್ತಕ್ಕಂಥ ಮಕ್ಕಳ ಬಗ್ಗೆ ಯಾವ ರೀತಿಯಾಗಿ ಕಾಳಜಿ ವಹಿಸಿದ್ದಾರಂತೆ ನೋಡ್ಬೋದು. ಹಾಗಾಗಿ ದಯವಿಟ್ಟು ಇದು ಹೆಸರಿಗೆ ತಕ್ಕ ಹಾಗೆ ಶಾಸಕರ ಮಾದರಿ ಶಾಲೆ. ಆದರೆ ಶಾಸಕರ ಮಾದರಿ ಶಾಲೆ ಆದರೂ ಕೂಡ ಇತ್ತ ಕಡೆ ಶಾಸಕರು ಈ ಒಂದು ಡೆಮೋಲಿಷನ್ ಹಂತಕ್ಕೆ ಇದೆ ಶಾಲೆ ಇದು. ಹಾಗಾದರೆ ಇವರು ಶಾಸಕರು ಮಾಡೋದಾದರೂ ಏನು? ಇಲ್ಲಿಯ ಬಡ ಮಕ್ಕಳು, ದಲಿತರ ಮಕ್ಕಳು ಹಾಗೂ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ಸರಿ ಮಾಡದೇ ಇದ್ದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ರಂಗನಾಥ್ ಕಂದಗಲ್, ಜೆಕೆ ನ್ಯೂಸ್ ಕನ್ನಡ, ಮುಂಡರಗಿ. ನಮಸ್ಕಾರ ಬಂಧುಗಳೇ, ನಾನು ಮಲ್ಲಿಕಾರ್ಜುನ್ ದೊಡ್ಡಮನಿ, ಆಮ್ ಆದ್ಮಿ ಪಕ್ಷದ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಸಂಯೋಜಕರು. ಇವತ್ತು ನಾವು ಮುಂಡರಗಿ ಪಟ್ಟಣದ ತಾಲೂಕು ಶಾಸಕರ ಮಾದರಿ ಶಾಲೆಯಲ್ಲಿದ್ದೇವೆ. ಸುಮಾರು ವರ್ಷಗಳಿಂದ ಈ ಶಾಲೆಯಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ಓದಿ ಸರ್ಕಾರಿ ನೌಕರಸ್ಥರಾಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ, ಸಮಾಜ ಸೇವಕರಾಗಿದ್ದಾರೆ. ಆದರೆ ಇವತ್ತಿನ ಈ ಶಾಲೆಯ ಪರಿಸ್ಥಿತಿ ಬಹಳಷ್ಟು ಅಧೋಗತಿಯಲ್ಲಿ ಬಂದಿದೆ. ಮೊನ್ನೆ ಆಗಿರೋಂಥ ಮಳೆಯಲ್ಲಿ ಇಲ್ಲಿರೋಂಥ ಹಂಚುಗಳು ಎಲ್ಲ ಸಾಕಷ್ಟು ಒಡೆದಿವೆ. ಇಲ್ಲೆಲ್ಲ ಅಷ್ಟು ಕಟ್ಟಡ ಕಿತ್ತೋಗಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅದನ್ನು ಬಂದು ವೀಕ್ಷಣೆ ಮಾಡಿಲ್ಲ. ಮತ್ತು ಆ ವೀಕ್ಷಣೆ ಮಾಡಿದರೂ ಕೂಡ ಕೇವಲ ಹರಕೆ ಉತ್ತರಗಳನ್ನು ಕೊಡ್ತಾರೆ. ನಾವು ಕೆಲಸವನ್ನು ಮಾಡ್ತೀವಿ, ನಾವು ಸರಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಶಾಸಕರ ಮಾದರಿ ಶಾಲೆ ಆಗಿದ್ದರಿಂದ ಮಾನ್ಯ ಶಾಸಕರು ಶಿರಹಟ್ಟಿ ಮತ ಕ್ಷೇತ್ರದ ಶಾಸಕರಾದ ರಾಮಣ್ಣ ಲಮಾಣಿ ಅವರು ಇಲ್ಲಿ ಬಂದು ಈ ಒಂದು ಶಾಲೆಯ ಪರಿಸ್ಥಿತಿ ಏನಾಗಿದೆ, ಈ ಶಾಲೆಯ ಸ್ಥಿತಿ ಏನಾಗಿದೆ ಅನ್ನೋದನ್ನು ಕಣ್ಣಾರೆ ನೋಡಿ ಈ ಶಾಸಕರ ತಮ್ಮ ಅನುದಾನಗಳಲ್ಲಿ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು. ಆದರೆ ಇದು ಯಾವ ಪರಿಸ್ಥಿತಿ ಬಂದಿದೆ? ಇಲ್ಲಿ ಶಾಲೆ ಕಲಿಯುವಂಥ ಮಕ್ಕಳು ಬಡವ್ರ ಮಕ್ಕಳಿದ್ದಾರೆ, ಕೂಲಿ ಕಾರ್ಮಿಕರ ಮಕ್ಕಳಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿರುವಂಥ ಮಕ್ಕಳಿದ್ದಾರೆ. ಹಾಗಾಗಿ ತಮ್ಮ ಮಕ್ಕಳು ಏನಾದರೂ ಈ ಶಾಲೆಯಲ್ಲಿ ಕಲಿತಾ ಇದ್ದೆ, ತಾವೇನಾದರೂ ಈ ಶಾಲೆಯ ಪರಿಸ್ಥಿತಿ ಹೀಗಿಡ್ತಿದ್ರ, ತಮ್ಮ ಮಕ್ಕಳು ಏನಾದರೂ ಈ ಶಾಲೆಯಲ್ಲಿ ಕಲಿತಾ ಇದ್ದಾರಾ? ಇದನ್ನು ತಮ್ಮಷ್ಟಕ್ಕೆ ತಾವೇ ಪ್ರಶ್ನೆಗಳನ್ನು ಹಾಕುವಕ್ಕಾದ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಬಂಧುಗಳೇ. ಇವತ್ತು ಈ ಕಟ್ಟಡ ಸಂಪೂರ್ಣ, ಈ ಕಟ್ಟಡದ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಆಕಸ್ಮಿಕವಾಗಿ ಮಳೆ ಏನಾದರೂ ಹಗಲು ಸಮಯದಲ್ಲಿ ವಿದ್ಯಾರ್ಥಿಗಳಿದ್ದ ಸಂದರ್ಭದಲ್ಲಿ ಮಳೆ ಏನಾದರೂ ಬಂದರೆ ಆ ಮೇಲ್ಛಾವಣಿ ಎಲ್ಲ ಒಂದು ಹಂಚುಗಳು ಕೂಡ ವಿದ್ಯಾರ್ಥಿಗಳ ಮೇಲೆ ಬೀಳುತ್ತೆ, ಶಿಕ್ಷಕರ ಮೇಲೆ ಬೀಳ್ತವೆ. ನಾಳೆ ಆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಶಿಕ್ಷಕರಿಗೆ ಆಗಿರ್ಬೋದು ಅಪಾಯ ಆದರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಸಂಬಂಧಪಟ್ಟಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಮಾನ್ಯ ಶಾಸಕರು ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ.